ಕನ್ನಡ ಚಿಂತಾಮಣಿ ಸುದ್ದಿಗೆ ಸ್ವಾಗತ. ಚಿಂತಾಮಣಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಪಘಾತಗಳ ಬಗ್ಗೆ ವಿದ್ಯಾರ್ಥಿಗಳ ಆತಂಕ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹಳ್ಳಿಗಳಿಗೆ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಬಸ್ಸುಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಪಾಲೇಹಳ್ಳಿ, ಜಲ್ದೇನಹಳ್ಳಿ, ಲಕ್ಕೇನಹಳ್ಳಿ, ಪೂಲನಾಯನಹಳ್ಳಿ, ಯರಮರೆಡ್ಡಿ ಹಳ್ಳಿ ಮೂಲಕ ಕಟ್ಟಿಗೇನಹಳ್ಳಿಗೆ ತೆರಳುವ ಬಸ್ಸನ್ನು ನಿಲ್ಲಿಸಿದ್ದಾರೆ. ಇದರಿಂದ ಈ ಭಾಗದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ಕಷ್ಟವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನಲ್ಲಿ ಅಪಘಾತಗಳಾಗಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆಟೋಗಳಲ್ಲಿ, ಜೀಪ್ಗಳಲ್ಲಿ ಯಾವ ರೀತಿ ಪ್ರಯಾಣಿಸುವುದು, ಹಾಗೂ ಒಬ್ಬೊಬ್ಬರಿಗೆ ಬೈಕ್ಗಳಿವೆ, ಕೆಲವರಿಗೆ ಬೈಕ್ ಇಲ್ಲ, ಯಾವ ಥರ ಕಾಲೇಜುಗಳಿಗೆ ಬರುವುದು ನಾವು ಎಂದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ನಿಲ್ದಾಣದಲ್ಲಿ ಬಸ್ಸುಗಳನ್ನು ತಡೆಯಕ್ಕೆ ಬಂದರೆ ಡಿಪೋ ವ್ಯವಸ್ಥಾಪಕರು, ಸಾರಿಗೆ ಸಿಬ್ಬಂದಿಗಳು ನಮ್ಮ ಮೇಲೆ ದೌರ್ಜನ್ಯವೆಸಗುತ್ತಾರೆ, ಹಾಗೂ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಿಸುತ್ತಾರೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಈ ವೇಳೆ ವಿದ್ಯಾರ್ಥಿನಿ ತ್ರಿವೇಣಿ ಮಾತನಾಡಿ, ಕೊರೋನಾ ಲಾಕ್ಡೌನ್ನಲ್ಲಿ ಮೊದಲು ಬಸ್ ಬರುತ್ತಿತ್ತು. ಲಾಕ್ಡೌನ್ನಲ್ಲಿ ನಿಲ್ಲಿಸಿದ್ದ ಬಸ್ಸು ಲಾಕ್ಡೌನ್ ತೆರವುಗೊಂಡು ತಿಂಗಳು ಕಳೆದರೂ ಇನ್ನೂ ಈ ಮಾರ್ಗಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿಲ್ಲ. ಗ್ರಾಮೀಣ ಭಾಗದಲ್ಲಿ ಎಲ್ಲ ಬಡವರು, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಬಡ ವಿದ್ಯಾರ್ಥಿಗಳು ನಾವು ಯಾವ ರೀತಿಯಲ್ಲಿ ಕಾಲೇಜಿಗೆ ಹೋಗುವುದು ಎಂದು ತಮ್ಮ ಅಳಲು ತೋಡಿದ್ದಾರೆ. ಇದನ್ನು ಈ ಕುರಿತು ನಿಲ್ದಾಣದ ನಿರ್ವಾಹಕರನ್ನು ಪ್ರಶ್ನಿಸಿದರೆ, ಆ ಮಾರ್ಗದ ರಸ್ತೆಗಳು ಸರಿಯಿಲ್ಲ, ಅದಕ್ಕೆ ಆ ಭಾಗಕ್ಕೆ ಬಸ್ಸು ಕಳುಹಿಸುತ್ತಿಲ್ಲವೆಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆಂದು ವಿದ್ಯಾರ್ಥಿಗಳು ಆಕ್ರೋಶಗೊಂಡರು. ವರದಿ ನಿತಿನ್ ಕುಮಾರ್, ಮೂಡಲ ಕಿರಣ ಸುದ್ದಿ, ಚಿಂತಾಮಣಿ. ನನ್ನ ಹೆಸರು ತ್ರಿವೇಣಿ, ಬಾಗೇಪಲ್ಲಿ ರೂಟ್ ನಮ್ಮದು. ಬಾಗೇಪಲ್ಲಿ ರೂಟಲ್ಲಿ ಪಾಲೇಪಲ್ಲಿ, ಜಲ್ದನಹಳ್ಳಿ, ಲಕ್ಕೇನಹಳ್ಳಿ, ಕೊಲ್ನಾಯ್ಕನಹಳ್ಳಿ, ಎರ್ಮಡಳ್ಳಿ, ಕಡ್ಗೇನಹಳ್ಳಿ, ಅದು ಬಸ್ ಬರ್ತಾಯಿದೆ ಸರ್. ನಮ್ಮದು ಬಸ್ ಬರ್ತಾಯಿತ್ತು, ಇವಾಗ ಅದನ್ನು ಬೆಳಿ ಎಲ್ಲ ಅಡ್ಡ ಇದೆ ಅಂದ್ಬಿಟ್ಟು ಬಸ್ ಬರ್ತಾ ಇಲ್ಲ. ಯಾಕಂತ ಕೇಳಿದ್ರೆ ನೀವೇ ಹೋಗ್ಬಿಟ್ಟು ಒಂದು ದಿವಸ ರಜೆ ಹಾಕಿ ಬೇಲಿ ಹೊಡ್ದಾಕಿ ಅಂತ ಹೇಳ್ತಾಯಿದ್ರೆ, ಬಂದು ಇಲ್ಲಿ ಟ್ರೈ ನಾವು ಇಲ್ಲಿ ಬಂದು ಕೇಳಿದ್ರೆ ನೀವೇ ಒಂದು ದಿವಸ ರಜೆ ಹಾಕೊಂಡು ಹೋಗ್ಬಿಟ್ಟು ಅದೆಲ್ಲ ಹೊಡ್ದಾಕಿ ಅಂತ ಹೇಳ್ತಾಯಿದ್ರೆ. ಮತ್ತೆ ಇಲ್ಲಿ ನಾವು ಇಲ್ಲಿದ್ದರೆ ಪೊಲೀಸವ್ರು ಬಂದು ಸರ್ ನಮ್ಮನ್ನ ಲಾಠಿ ಚಾರ್ಜ್ ಮಾಡ್ತಾಯಿದ್ದಾರೆ. ಬಂದು ಏನಂತ ಕೇಳಿದ್ದಕ್ಕೆ ನೀವೇ ಹೊಡ್ದಾಕಿ ಹೋಗ್ಬಿಟ್ಟು ಒಂದು ದಿವಸ ರಜೆ ಹಾಕ್ಬಿಟ್ಟು ಹೊಡ್ದಾಕಿ ಅಂತ ಹೇಳ್ತಾಯಿದ್ದಾರೆ. ಮತ್ತೆ ನಡ್ಕೊಂಬರ್ಬೇಕಂತ ಹೇಳಿದ್ರೆ ನಡ್ಕೊಂಬರ್ರಿ ಅಂತ ಹೇಳ್ತಾಯಿದ್ರೆ, ನಡ್ಕೊಂಬಂದ್ರೆ ನಾವು ಅಲ್ಲೇದ್ರು ದಾರಿಯಲ್ಲಿ ಹೆಚ್ಚುಕೊಂಬಿದ್ರೆ ಸರ್ ನಮ್ಮ ಕೇಳೋರು ಯಾರು ಕೇಳ್ತಾರೆ. ಎಷ್ಟು ಜನ ವಿದ್ಯಾರ್ಥಿಗಳ ರಸ್ತೆಯಲ್ಲಿ ಬರ್ತಾ ಇದ್ರ, ಎಷ್ಟು ಬಸ್ ವ್ಯವಸ್ಥೆ ಇದೆ ಮೇಡಮ್? ಸರ್ ಸುಮಾರು 250 ಜನ ಬರ್ತಾರೆ ಸರ್ ನಮಗೆ ರೂಟ್ಗೆ. 250 ಜನದಲ್ಲಿ ಎಷ್ಟು ಜನ ಸರ್ ಬರೋಕ್ಕಾಗುತ್ತೆ? ಒಂದು ಮನೆಯಲ್ಲಿ ಗಾಡಿ ಇರುತ್ತೆ, ಹಿಂದೆ ಇರುತ್ತೆ. ಪ್ರತಿ ಪೇರೆಂಟ್ಸು ಕೂಲಿ ಮಾಡೋರೆ, ಪ್ರತಿ ಪೋಷಕರು ಕೂಲಿ ಮಾಡಿ ಮಕ್ಕಳನ್ನ ಸಾಕ್ತಾರೆ. ಅದನ್ನು ಅದರಲ್ಲೂ ಕೂಡ ಬಸ್ ಬರದೇ ಇದ್ರೆ ನಾವು ಹೆಂಗೆ ಸರ್ ಕಾಲೇಜ್ಗೆ ಹೋಗೋದು? ಸ್ಕೂಲ್ಗೆ ಎಷ್ಟು ಜನ ಅಬ್ಸೆಂಟ್ ಆಗ್ತಾರೆ? ಅದಕ್ಕೆ ಹೇಳಿದ್ರೆ ಇಲ್ಲಿ ಡಿಪೋ ಮ್ಯಾನೇಜರ್ ಎಲ್ಲ ಬಂದುಬಿಟ್ಟು ಪೊಲೀಸವ್ರು ಫೋನ್ ಮಾಡಿ ಬಂದು ಇಲ್ಲಿ ನಮ್ಮನ್ನು ಲಾಠಿ ಚಾರ್ಜ್ ಮಾಡ್ತಾಯಿದ್ದಾರೆ. ಸರ್ ನಾವೇನು ಸರ್ ಮಾಡೋದು? ಬರಬೇಕು ಇಲ್ಲಿಂದ ಅಲ್ಲಿ 6 ಕಿಲೋಮೀಟ್ರಿಂದ ನಡ್ಕೊಂಬರ್ಬೇಕು. ಅದನ್ನೆಲ್ಲ ಅಲ್ಲೆಲ್ಲದು ಹೆಚ್ಚುಕೊಮ್ಮೆ ಆಡಿದ್ರೆ ಯಾರು ಸರ್ ನಮ್ಮನ್ನು ಕೇಳೋರು? ಲಕ್ಕೇನಹಳ್ಳಿ ನಮ್ದು ಸುಮಾರು ಒಂದು ತಿಂಗಳು, ಒಂದೂವರೆ ತಿಂಗಳಿಂದ ಬಸ್ ಪ್ರಾಬ್ಲಮ್ಮು. ಸುಮಾರು ಒಂದು 20 ಹಳ್ಳಿಗಳವೆ ಅಲ್ಲಿ. 20 ಹಳ್ಳಿಗಳ ಕಡೆಯಿಂದ 300 ಜನ ವಿದ್ಯಾರ್ಥಿಗಳವ್ರೆ ದಿನ ತೊಂದರೆ ಬಸ್ಗೆ. ಇವತ್ತು ಸುಮಾರು ಒಂದು 40-50 ಜನ ಹುಡುಗರು ಬಂದು ಬಸ್ ಸ್ಟ್ಯಾಂಡಲ್ಲಿ ಡಿಪೋ ಮ್ಯಾನೇಜರ್ ಕರೆಸ್ಬಿಟ್ಟು ಬಸ್ ಕೇಳಿದ್ದಕ್ಕೆ ಸುಮಾರು 20 ಜನ ಕೂತು ಬಸ್ ಸ್ಟ್ಯಾಂಡಲ್ಲಿ ಬಸ್ ಕೇಳಿದ್ದಕ್ಕೆ ಡಿಪೋ ಮ್ಯಾನೇಜರ್ ಬಂದುಬಿಟ್ಟು ಏನೋ ಇಲ್ಲೆಲ್ಲ ಧರಣಿ ಮಾಡ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಪೊಲೀಸ್ ಅವ್ರನ್ನ ಕಳಿಸ್ಬಿಟ್ಟು ಲಾಠಿ ಚಾರ್ಜ್. ಈ ಸಮಸ್ಯೆ ಯಾವತ್ತಿಂದ ಇದೆ ನಿಮ್ಗೆ? ಸುಮಾರು ಒಂದು 20-30 ದಿನದಿಂದ ಇದೇ ಪ್ರಾಬ್ಲಮ್ ಸರ್. ಅವರು ಗಮನಕ್ಕೆ ಯಾವಾಗ ತಂದು? ಅವಾಗ ಅವ್ರ ಗಮನಕ್ಕೆ ತಂದು ಒಂದು ವಾರ ಆಯಿತು. ವಾರದಿಂದ ಕೇಳ್ತಾನೆ ಅವರೇ. ಇವಾಗ ಬಂದ್ಬಿಟ್ಟು ಡಿಪೋ ಮ್ಯಾನೇಜರ್ ಸ್ಟಾಫ್ನ ಕೇಳ್ತಾವ್ರೆ ಏನಪ್ಪ ಪ್ರಾಬ್ಲಮ್ ಅಂತ. ಇವಾಗ ಕೇಳ್ತಾವ್ರೆ ನಾವು ಬಂದಮೇಲೆ ಎಲ್ಲ ಮಾಡಿದ್ಮೇಲೆ. ಇವಾಗ ಕೇಳ್ತಾವ್ರೆ ಏನು ಪ್ರಾಬ್ಲಮ್ ಅಂತ. ಇವಾಗ ಕೇಳ್ತಾವ್ರೆ ನಾವು ಮಾಡ್ತಿರೋದು ಸುಮಾರು ಒಂದು ವಾರದಿಂದ ಮಾಡ್ತಾ ಇದ್ದೀವಿ. ಅವ್ರ ಗಮನಕ್ಕೆ ಇದುವರೆಗೂ ಹೋಗಿಲ್ಲ ಅಂತ ಇವಾಗ ಸ್ಟಾಫ್ನ ಕೇಳ್ತಾವ್ರೆ ಏನು ಪ್ರಾಬ್ಲಮ್ಮು ಅಂತ. ಮಕ್ಕಳು ಮತ್ತೆ ಪೊಲೀಸ್ ಅವ್ರನ್ನ ಕರೆಸ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ಡಿಪೋ ಮ್ಯಾನೇಜರ್. ಯಾವ ಊರಿಗೆ ಸಂಪರ್ಕ ಇದು? ಇದು ಚಿಂತಾಮಣಿ ಟು ಪಾಲೇಪಲ್ಲಿ, ಕಟಕಪಲ್ಲಿ, ಎರ್ಮರೆಡ್ಡಿ, ಜಲ್ದೇನಹಳ್ಳಿ, ಕೋನೇಪಲ್ಲಿ, ಲಕ್ಕೇನಹಳ್ಳಿ, ಚಂಗೂರಲ್ಲಿ. ಸಮಯ ಎಷ್ಟು ಬಸ್? ಸಮಯ ಬೆಳಿಗ್ಗೆ 7:30 ಸರ್. 7:30 ಬಸ್ಸು, ಸಾಯಂಕಾಲ 5 ಗಂಟೆಗೆ ಇದೆ. ಇರೋದು 2 ಸಲ ಬಸ್ ಇರೋದು. ಸುಮಾರು 300 ಜನ ವಿದ್ಯಾರ್ಥಿಗಳವ್ರೆ. ಕೇಳಿದ್ದಕ್ಕೆ ಪೊಲೀಸ್ ಅವ್ರನ್ನ ಕರೆಸ್ಬಿಟ್ಟು ದೌರ್ಜನ್ಯ ಮಾಡಿಸಾರು ಮಕ್ಕಳ ಮೇಲೆ, ಲಾಠಿ ಚಾರ್ಜ್ ಮಾಡ್ಸಕ್ ಬಂದರು. ನಾನು ಕೇಳಿದ್ದಕ್ಕೆ ನೀನು ಅವ್ನು ಕೇಳೋಕ್ಕೆ ಫಸ್ಟ್ ನಡಿ ಇಲ್ಲಿಂದ ಅಂತ ನನ್ನ ಕತ್ತಿಟ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ಡಿಪೋ ಮ್ಯಾನೇಜರು. ನಾವೇನು ಮಕ್ಕಳು ಪರವಾಗಿ ನಾವು ಮಾತಾಡೋಕೆ ಬಂದಿದ್ದಕ್ಕೆ ಡಿಪೋ ಮ್ಯಾನೇಜರ್ ನಮ್ಮ ಮೇಲೆ ಅಲ್ಲೇ ಮಾಡೋಕೆ ಬರ್ತಾರೆ. ಇದು ಸರಿಯಾದ ರೀತಿಯೆಲ್ಲ ಸುಮಾರು ಈ ಸಲ ಒಂದು 10 ಸಲ ಈ ಥರ ಆಗಿದೆ. ನಾವು ಇವ್ರ ಗಮನಕ್ಕೆ, ಎಮ್ ಎಲ್ ಎ ಗಮನಕ್ಕೆ ತರಬೇಕು, ಎಂ ಪಿ ಗಮನಕ್ಕೆ. ಅವ್ರು ಹೇಳ್ತಾರೆ ಎಮ್ ಎಲ್ ಎ ಎಂ ಪಿ,
ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬಸ್ ಕೊಡಿ ಬಸ್ ಕೊಡಿ ಅಂತ. ಇವ್ರಿಗೆ ನೋಡಿದ್ರೆ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತಾವ್ರೆ. ಪೊಲೀಸವ್ರನ್ನ ಕರೆಸ್ಬಿಟ್ಟು ಲಾಠಿ ಚಾರ್ಜು, ಏನು ಅವ್ರ ಆಸ್ತಿ ಕೇಳಿಲ್ಲ, ಅವ್ರ ಮನೆ ಕೇಳಿಲ್ಲ, ಅವ್ರ ನಾವು ದುಡ್ಡು ಕೇಳಿಲ್ಲ, ಬಸ್ ಕೇಳಿದ್ದಕ್ಕೆ ಲಾಠಿ ಚಾರ್ಜು. ಇದೇನ ನ್ಯಾಯ ಇವರ ಡಿಪೋ ಮ್ಯಾನೇಜರ್ ಹತ್ರ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.